हलो गेळेयरे, वेलकम टू एस एस पी चिन कन्नड चानल। ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಇದೀವಿ। ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನಿಮ್ಮ ಭಾಷಣದಲ್ಲಿ ಕೂಡ ಬಳಸಬಹುದು, ರೈಟ್? ಹಾಗಾದ್ರೆ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ। ಈ ಒಂದು ಪ್ರಬಂಧ ಅಂತಕಂತ ಇಷ್ಟವಾಯಿತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಹೆಚ್ಚಾಗಲಿಕ್ಕೆ ಸಾಧ್ಯ। ಇಂಥ ಅನೇಕ ವಿಡಿಯೋ ಬೇಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ। ಹಾಗಾದ್ರೆ ನಿಮಗೆ ಎಂತ ಪ್ರಬಂಧ ಬೇಕಂತ ಹೇಳಿ ಕಾಮೆಂಟ್ ಮಾಡಿ, ಒಂದು ಪ್ರಬಂಧ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ, ಬನ್ನಿ। ಈ ಒಂದು ಪಾಯಿಂಟ್ಗಳನ್ನು ಹೇಳೋ ಮುಂಚೆ ಏನು ಮಾಡೋಕಂದ್ರೆಗಿನ ಪೀಠಿಗೆ ಕೊಡಬೇಕು। ಪೀಠಿಗೆಯಲ್ಲಿ ಏನು ಹೇಳ್ತೀರಾ ಅಂದ್ರೆಗಿನ ಎಲ್ಲರಿಗೂ ಶುಭೋದಯ ಅಂತಾನೂ ತಿಳಿಸಬಹುದು, ಇಲ್ಲಂದ್ರೆಗಿನ ಈ ವೇದಿಕೆ ಮೇಲಿರುವ ಪ್ರಾಂಶುಪಾಲರೇ, ಶಿಕ್ಷಕರೇ, ಪೋಷಕರೇ ಹಾಗೂ ಗೆಳೆಯರೆಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಈ ಪಾಯಿಂಟ್ಸ್ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕಂತದ್ದು ಅದ್ಭುತವಾಗಿರುತ್ತೆ। ಅಂದ್ರೆಗಿನ ಪಾಯಿಂಟ್ಸ್ ಒಂದೇ ಪಾಯಿಂಟ್, ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಿ, ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ ಸ್ಟೆಪ್ ವೈಸ್, ಆಗ ಇನ್ನೂ ಅದ್ಭುತವಾಗಿರಲಿಕ್ಕೆ ಸಾಧ್ಯ, ರೈಟ್? ಹಾಗಾದ್ರೆ ನಾನು ಇಲ್ಲಿಗೆ ಪ್ರಬಂಧನಿಗೆ ಇಲ್ಲಿ ಮೊದಲನೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನೋಡಿ। ಮೊದಲನೇ ಪಾಯಿಂಟ್ ನೋಡಿ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 29 ರಂದು ಆಚರಿಸಲಾಗುತ್ತದೆ। ಮತ್ತೊಮ್ಮೆ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 29 ರಂದು ಆಚರಿಸಲಾಗುತ್ತದೆ, ಓಕೆನಾ? ರೈಟ್। ಆನಂತರ ಎರಡನೇ ಪಾಯಿಂಟ್ ನೋಡಿ, ಇಂದು ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರ ಜನ್ಮದಿನವಾಗಿದೆ। ಇಂದು ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರ ಜನ್ಮದಿನವಾಗಿದೆ, ಓಕೆ, ರೈಟ್। ಮೂರನೇ ಪಾಯಿಂಟ್ ನೋಡಿ, ಅವರು ಭಾರತೀಯ ಹಾಕಿ ಆಟಗಾರರಾಗಿದ್ದರು ಓಕೆನಾ? ರೈಟ್। ಅಂತ ನೋಡಿ ನಾಲ್ಕನೇ ಪಾಯಿಂಟ್, ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನನ್ನು ಬೆರಗುಗೊಳಿಸಿದ ಕ್ರೀಡಾ ಮಾಂತ್ರಿಕನಾದ ಧ್ಯಾನ್ಚಂದ್, ಓಕೆ, ರೈಟ್। ಐದನೇ ಪಾಯಿಂಟ್ ಅವರು ಭಾಗವಹಿಸಿದ ಮೂರು ಒಲಿಂಪಿಕ್ಸ್ನಲ್ಲಿ ಅಂದ್ರೆಗಿನ ಯಾವಾಗ ನೋಡಿದ್ದಾರೆ, 1928, 1932, 1936 1928, 1932, 1936, ಓಕೆನಾ? ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು, ಮೂರು ಒಲಿಂಪಿಕ್ಸ್ನಲ್ಲಿ ಕೂಡ ಚಿನ್ನದ ಪದಕ ಗೆದ್ದರಂತೆ ಇವರು, ಓಕೆನಾ? ಆರನೇ ಪಾಯಿಂಟ್ ನೋಡಿ, ಅವರು ಪದ್ಮಭೂಷಣ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಪದ್ಮಭೂಷಣ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಗೆದ್ದ ಏಕೈಕ ಹಾಕಿ ಆಟಗಾರ, ಓಕೆ, ರೈಟ್। ಏಳನೇ ಪಾಯಿಂಟ್ ನೋಡಿ, ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ। ಮತ್ತೊಮ್ಮೆ ನೋಡಿ, ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ, ಓಕೆನಾ? ಓಕೆ। ಅದಂತ ನೋಡಿ ಎಂಟನೇ ಪಾಯಿಂಟ್, ಈ ದಿನ ಕ್ರೀಡೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಓಕೆ, ರೈಟ್। ಅದಂತರ ಒಂಬತ್ತನೇ ಪಾಯಿಂಟ್ ನೋಡಿ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಮೊದಲು ಇಪ್ಪತ್ತೊಂಬತ್ತು ಆಗಸ್ಟ್ 2012 ರಂದು ಪ್ರಾರಂಭಿಸಿದರು, ಓಕೆನಾ?
ಯಾವತ್ತು ಪ್ರಾರಂಭಿಸಿದ್ದು ನೋಡಿದರೆ 2012ರಲ್ಲಿ. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಮೊದಲು 29 ಆಗಸ್ಟ್ 2011ರಂದು ಪ್ರಾರಂಭಿಸಿದರು. 10ನೇ ಪಾಯಿಂಟ್, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಾದ ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿಗಳನ್ನು ನಮ್ಮ ರಾಷ್ಟ್ರಪತಿಗಳು ಗೆದ್ದ ಆಟಗಾರರಿಗೆ ನೀಡುತ್ತಾರೆ. ಮತ್ತೊಮ್ಮೆ, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳಾದ ಅರ್ಜುನ್ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿಗಳನ್ನು ನಮ್ಮ ರಾಷ್ಟ್ರಪತಿಗಳು ಗೆದ್ದ ಆಟಗಾರರಿಗೆ ನೀಡುತ್ತಾರೆ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಪಾಯಿಂಟ್ಗಳು ಅಂತಕ್ಕಂಥದ್ದು, ಈ ವಿಷಯ ಅಂತಕ್ಕಂಥದ್ದು ಇಷ್ಟವಾಯಿತು ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಇನ್ನೊಬ್ಬರಿಗೆ ಚಾಲಕ್ಕೆ ಸಾಧ್ಯ. ಇಂತಹ ಅನೇಕ ವಿಡಿಯೋ ಬೇಕಾ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಎಂಥ ವಿಡಿಯೋ ಬೇಕಂತೇಳಿ ಕಾಮೆಂಟ್ಸ್ ಮಾಡಿ. ಆ ಒಂದು ವಿಡಿಯೋ ತೆಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ.